ಕಮಲಶಿಲೆಯ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಕ್ಷೇತ್ರದಲ್ಲಿ ಬ್ರಹ್ಮ ಕುಂಭಾಭಿಷೇಕವು ಅತ್ಯಂತ ವೈಭವಪೂರ್ವಕವಾಗಿ March 17 ಸಾಕಾರಗೊಂಡಿತು. ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಭಂಡಾರ ಶ್ರೀ ಕ್ಷೇತ್ರ ಕಮಲಶಿಲೆ, ಇಲ್ಲಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಬ್ರಹ್ಮ ಕುಂಭಾಭಿಷೇಕವು ಸಂಪನ್ನಗೊಂಡಿತು. ಈ ಸಂದರ್ಭದಲ್ಲಿ ರಾಜಗೋಪುರದ ಶಿಲಾನ್ಯಾಸವು ಕೂಡ ನೆರವೇರಿತು. ಬಳಿಕ ಮಹಾಸ್ವಾಮಿಗಳವರು ಆಶೀರ್ವಚನ ನೀಡಿದರು. ಅಭಿವೃದ್ಧಿ ಮಾಡಬೇಕು, ಒಂದು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕು, ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ವಿಶೇಷವಾದ ಸಂಕಲ್ಪವನ್ನು ಮಾಡಿಕೊಂಡು ಇದರಲ್ಲಿ ನೀವು ಪ್ರವೃತ್ತರಾಗಿದ್ದೀರಿ. ಆದ್ದರಿಂದ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳನ್ನು, ಅದಕ್ಕೆ ಬೇಕಾದಂತಹ ಒಂದು ಉತ್ತಮವಾದ ವಾತಾವರಣವನ್ನು, ಅದಕ್ಕೆ ಬೇಕಾದಂತಹ ಒಂದು ಮನಸ್ಸಂಕಲ್ಪವನ್ನು ಎಲ್ಲವುದನ್ನು ಆ ಜಗನ್ಮಾತೆ ನಿಮಗೆ ಕೊಟ್ಟು ಅನುಗ್ರಹ ಮಾಡಿದ್ದಾರೆ. ಆ ಸಂಕಲ್ಪ ಇದನ್ನು ಬೆಳೆಸಬೇಕು ಅನ್ನುವಂತಹ ಒಂದು ಶ್ರದ್ಧೆ ಅದೊಂದು ನಿಮ್ಮಲ್ಲಿ ಇದ್ದಿದ್ದರಿಂದ ಹೇಗಾದರೂ ಮಾಡಿ ಇದನ್ನು ನಮ್ಮ ಕ್ಷೇತ್ರವನ್ನು ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಅನ್ನುವಂತಹ ಒಂದು ಸಂಕಲ್ಪವನ್ನು ಇಟ್ಕೊಂಡು ನೀವು ಮುಂದಕ್ಕೆ ಹೆಜ್ಜೆ ಹಾಕಿದ್ದರಿಂದ ಅದಕ್ಕೆ ಬೇಕಾದಂತಹ ದೇವತಾನುಗ್ರಹ, ಗುರುವನುಗ್ರಹ, ನಮ್ಮ ಗುರುಗಳು ಅನೇಕ ವರ್ಷಗಳ ಹಿಂದೆ 30 ವರ್ಷಗಳ ಹಿಂದೆ ಇಲ್ಲಿಗೆ ಆಗಮಿಸಿ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದರು. ಇದು ಚೆನ್ನಾಗಿ ಅಭಿವೃದ್ಧಿ ಆಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡಿದರು. ಹೀಗೆ ಆ ನಂತರ ಇನ್ನೂ ವಿಶೇಷವಾಗಿ ಎಷ್ಟೋ ಜನ ಭಗವದ್ಭಕ್ತರು ಅವರೆಲ್ಲರೂ ಸಹ ಇಲ್ಲಿಗೆ ಬಂದು ಈ ಒಂದು ಕ್ಷೇತ್ರವು ವಿಶೇಷವಾದಂತಹ ಒಂದು ಅಭಿವೃದ್ಧಿಯನ್ನು ಪಡೆಯುವಂತೆ ಮಾಡಿದ್ದಾರೆ. ಮತ್ತು ಇತ್ತೀಚೆಗೂ ಸಹ ಪ್ರತಿಯೊಂದು ವರ್ಷವೂ ಸಹ ಇದು ವಿಶೇಷವಾದಂತಹ ಅಭಿವೃದ್ಧಿಯನ್ನು ಕಾಣ್ತಾ ಇರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಅಂದರೆ ಇಂತಹ ಒಂದು ಪ್ರವೃತ್ತಿ ನಮಗೆ ಬರಬೇಕು. ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದು, ಕ್ಷೇತ್ರ ಅಭಿವೃದ್ಧಿ ಆಗುವುದು ಅಂತಂದ್ರೆ ಏನಾದರೂ ನಾನು ಸುಮಾರು ಕಡೆ ಹೇಳ್ತಾ ಇರ್ತೀನಿ. ಒಂದು ಕ್ಷೇತ್ರವನ್ನು, ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವುದು ಅಂತಂದ್ರೆ ಏನರ್ಥ? ನಾವು ನಮ್ಮ ಮನಸ್ಸಿನೊಳಗೆ, ನಮ್ಮ ಅಂತರಂಗದಲ್ಲಿ ಆ ದೇವರ ಬಗ್ಗೆ, ಕ್ಷೇತ್ರದ ಬಗ್ಗೆ ನಾವು ಶ್ರದ್ಧೆಯನ್ನು ಬೆಳೆಸ್ಕೊಳ್ಳೋದು, ಅದೇ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವುದು ಅಂತಂದ್ರೆ. ಅಂದ್ರೆ ಏನು, ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಥವಾ ದೇವರ ಅಭಿವೃದ್ಧಿ ಆಗಬೇಕು ಅಂತ ನಾವು ಹೇಳಬೇಕಾಗಿ ಇಲ್ಲ. ದೇವರು ಹೆಂಗೆ ದೇವರ ಅಭಿವೃದ್ಧಿ ಆಗುವುದು ಅಂತಂದ್ರೆ, ದೇವರು ತುಂಬಾ ದೊಡ್ಡವನಾಗಿದ್ದೇ ಇದ್ದಾನೆ. ಭಗವಂತ ಸರ್ವವ್ಯಾಪಿ ಆಗಿದ್ದಾನೆ. ದೇವರನ್ನು ನಾನು ದೇವರನ್ನು ಅಭಿವೃದ್ಧಿ ಮಾಡ್ತೀನಿ ಅಥವಾ ನಾನು ಇನ್ನೇನೋ ಮಾಡ್ತೀನಿ ಅಂತ ಹಂಗೆ ಹೇಳಕ್ಕಾಗುವುದಿಲ್ಲ. ನಾನು ನನ್ನ ದೇವರ ಮೇಲೆ ಇನ್ನೂ ಶ್ರದ್ಧೆಯನ್ನು ನಾನು ಬೆಳೆಸ್ಕೊಳ್ತೀನಿ. ಆ ಒಂದು ಶ್ರದ್ಧೆಯನ್ನು ನಾವು ಬೆಳೆಸ್ಕೊಳ್ಬೇಕು. ನಮ್ಮಲ್ಲಿ ನಾವು ಶ್ರದ್ಧೆಯನ್ನು ಬೆಳೆಸ್ಕೊಂಡ್ರೆ ಆವಾಗ ಏನಾಗುತ್ತೆ ಅಂತಂದ್ರೆ, ಆ ಕ್ಷೇತ್ರವನ್ನು ನಾವು ವಿಶೇಷವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರಿಂದ ಮೊದಲು ನಾವು ನಮ್ಮ ನಂಬಿಕೆಯನ್ನು, ನಮ್ಮ ಶ್ರದ್ಧೆಯನ್ನು ದೇವರ ಮೇಲೆ ಬೆಳೆಸ್ಕೊಳ್ಬೇಕು. ಅದನ್ನು ನಾವು ಬೆಳೆಸ್ಕೊಂಡ್ರೆ ಆ ಕ್ಷೇತ್ರವನ್ನು ನಾವು ಬೆಳೆಸಿದಾಗುತ್ತೆ. ಆದ್ರಿಂದ ಆ ಒಂದು ಶ್ರದ್ಧೆಯನ್ನು ಇಟ್ಟುಕೊಂಡು ವಿಶೇಷವಾಗಿ ಇದನ್ನು ಬೆಳೆಸಬೇಕು ಅಂತ ಪ್ರಯತ್ನ ಮಾಡಿದ್ದೀರಿ, ಆರಂಭ ಮಾಡಿದ್ದೀರಿ. ಅದಕ್ಕೆ ವಿಶೇಷವಾಗಿ ಈ ಒಂದು ಪ್ರಯತ್ನಕ್ಕೆ ವಿಶೇಷವಾಗಿ ದೇವತಾನುಗ್ರಹ ಮತ್ತು ನಮ್ಮ ಗುರುಗಳ ಒಂದು ಪರಿಪೂರ್ಣವಾದಂತಹ ಒಂದು ಅನುಗ್ರಹವೂ ಸಹ ಪ್ರಾಪ್ತವಾಯಿತು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅನುವಂಶಿಕ ಆಡಳಿತ ಧರ್ಮದರ್ಶಿಗಳಾದ ಎಸ್ ಸಚ್ಚಿದಾನಂದ ಚಾತ್ರ ಇವರು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ನಮ್ಮ ತಂದೆ ತಾಯಿ, ನಮ್ಮ ಅತ್ತೆ ಮಾವ, ನಮ್ಮ ಜಾರ್ಖಂಡ್ ಚಂದ್ರಶೇಖರ್ ಎಲ್ಲರ ಆಶೀರ್ವಾದ ಬೇಡ್ತಾ, ಊರಿನ ಎಲ್ಲ ಜನರ ಸಪೋರ್ಟ್ ಕೇಳ್ತಾ, ಅದು ಹೇಳ್ತಾ ಹೋದ್ರೆ 10 ನಿಮಿಷ ಇತ್ತು. ಅದು ಸಹ ಜಗದ್ಗುರುಗಳು 1992 ಇಸ್ಪಿಲಿ ಒಂದು ದಿವಸ ಅವರಿಗೆ 45 ದಿವಸದಲ್ಲಿ ಒಂದು ಡಿಸ್ಕೋಸ್ ಮಾಡ್ತು ಕರೆಂಟ್ ಅವ್ರದ್ದು ಸಣ್ಣ ಜನರೇಟರ್ ಬಿಡುತ್ತೋ, ನಮ್ಮದು ದೊಡ್ಡ ಜನರೇಟರ್ ನಮ್ಮ ದುಡ್ಡಿಲ್ಲ. ಅವಾಗ ಅಷ್ಟು ಕೆಲಸ ಇರ್ತಾರ ಎಲ್ಲ ಊರಿನ ಸಪೋರ್ಟ್, ಗುರುಗಳ ಆಶೀರ್ವಾದ. ಒಂದು ವರ್ಷಕ್ಕೆ 4 ಲಕ್ಷ ಉತ್ಪತ್ತಿ. ಆವಾಗ ಕಳೆದ ವರ್ಷ ಗುರು ಕಲ್ಯಾಣ ಮಂಟಪ ಊರ್ಧವಾಗಿ ರಿಸರ್ವೇಶನ್ ಬಂದ ಆವಾಗ 3 ಕೋಟಿ ಜನ ಉತ್ಪತ್ತಿ ಇತ್ತು 3 ವರ್ಷ ಹಿಂದೆ. ಈಗ 6 ಕೋಟಿ ಒಬ್ಬರಿಗೆ ಶಂಕರಾಚಾರ್ಯ ಪ್ರತಿನಿಧಿ ಇತ್ತು ಅವ್ರ ಕಾರ್ಯಕ್ರಮ ಎಲ್ಲರೂ ಸಿಂಗೇರಿ ಗುರುಗಳು ಬಂದ ಒಳ್ಳೆಯ ಎಲ್ಲರೂ ಎಲ್ಲ ಕ್ಷೇತ್ರಕ್ಕೆ ಕರ್ಕೊಂಡೋಗ್ಲಿಕ್ಕೆ ಪ್ರಯತ್ನ ನಾವು ಪ್ರಯತ್ನ ಗುರುಗಳ ಆಶೀರ್ವಾದ ಎಲ್ಲರೂ ಮೆದುಳು ಅಂತ ಮಾತಾಡ್ತಾರೆ. ಬಂದವರಿಗೆ ಯಾರು ಹೇಳುವಾಗ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಒಂದು ವಿಮೆ ಪೂಜೆಗೂ ಮುಕ್ತೇಶರಿಗೂ ಒಂದು ದಿವಸ ಜಗಳ ಇಲ್ಲ. ನನ್ನ ಮಿಕ್ಕಿ ಪೂಜೆ ಒಂದು ದಿವಸ ಇಲ್ಲ. ನನಗೆ ತುಂಬಾ ಖುಷಿ ಕೃಷ್ಣಮೂರ್ತಿಯವರಿಗ ಇವತ್ತು ಪೂಜೆ ಗುರುಗಳಿಗೆ ಅವ ಅವ್ನು ಹುಟ್ಟಿಗಿದ್ರೆ ಮತ್ತೆ ನನಗೆ ಅವ್ನು ನೋಡಿದೆ ಅವನ ಅಪ್ಪ ಬರೀ ಅನ್ಕೇ ಹೇಳ್ಬೋದು ಅವನ ಅಪ್ಪ ಅನ್ಕೇ ಹೇಳ್ಬೋದು. ಇವತ್ತೊಂದು ಕಾರ್ಯಕ್ರಮ ಯಶಸ್ವಿ 3 ಗಂಟೆಗೆ ಇದು ನಾನು ಇವತ್ತು ಒಳ್ಳೆ ಯಶಸ್ವಿಯಾಗಿ ಮಾಡಿದ್ವಿ ಕೃಷ್ಣಮೂರ್ತಿ ಅವನಿಗೆ ಆರೋಗ್ಯ ಕೊಡ್ತೀವಿ.
ಕಾರ್ಯಕ್ರಮದಲ್ಲಿ ಅನುವಂಶಿಕ ಧರ್ಮದರ್ಶಿ ಎ ಚಂದ್ರಶೇಖರ ಶೆಟ್ಟಿ, ಅರ್ಚಕ ವೃಂದದವರು, ಸಿಬ್ಬಂದಿ ವರ್ಗ, ಸಪ್ತ ಮಾಗಣಿ ಗ್ರಾಮಸ್ಥರು, ಲೋಕೇಶ್ ಅಡಿಗ, ವಾಸುದೇವ ಜೋಯಿಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.